ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಕೆ ವಿ ಅವರ ಕನ್ನಡ ಈ ಶತಮಾನದ ಸವಾಲುಗಳು ಅನ್ನುವ ಪ್ರಬಂಧವನ್ನು ಕುರಿತು ನಾವು ಇವತ್ತ ಒಂದು ಚರ್ಚೆ ಮತ್ತು ಸಂವಾದ ಮಾಡೋಣ ಕೆ ವಿ ನಾರಾಯಣರು ಕನ್ನಡದ ಬಹುದೊಡ್ಡ ಭಾಷಾ ತಜ್ಞರು ವಿಮರ್ಶಕರು ತೊಂಡು ಮೇವು ಅನ್ನುವಂಥದ್ದು ಅವರ ಸಮಗ್ರ ಬರಹಗಳ ಒಂದು ಸಂಕಲನ ಅದರಲ್ಲಿ ವಿಮರ್ಶೆಗೆ ಸಂಬಂಧಿಸಿದ ಹಾಗೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಹಾಗೆ ಸಾಹಿತ್ಯ ತತ್ವಗಳಿಗೆ ಸಂಬಂಧಿಸಿದ ಹಾಗೆ ಮೀಮಾಂಸೆಗೆ ಸಂಬಂಧಿಸಿದ ಹಾಗೆ ಬಹಳ ಜಗತ್ತಿನ ಶ್ರೇಷ್ಠವಾದ ಅತ್ಯುತ್ತಮ ಬರಹಗಳು ಅದರಲ್ಲಿ ಇವೆ ಆ ಬರಹಗಳ ಮೂಲಕ ಅವರು ಕನ್ನಡ ಜಗತ್ತು ಕನ್ನಡ ಜನ ಕನ್ನಡ ಭಾಷೆ ಏನಾಗಬೇಕು ಅನ್ನೋದು ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಂಡಿಸ್ತಾ ಬಂದಿದ್ದಾರೆ ಅದರಲ್ಲಿ ಅವರು ಕನ್ನಡ ಈ ಶತಮಾನದ ಸವಾಲುಗಳು ಅನ್ನುವಂಥ ಒಂದು ಪ್ರಬಂಧದಲ್ಲಿ ಕನ್ನಡ ಯಾವ ಸವಾಲುಗಳನ್ನು ಈ ಶತಮಾನದಲ್ಲಿ ಎದುರಿಸ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಗಾಢವಾಗಿ ಚಿಂತನೆ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಭಾಷಾವಾರ ಪ್ರಾಂತ್ಯ ವಿಂಗಡಣೆ ಆಯಿತು ಯಾವ ಭಾಷೆ ಯಾವ ಪ್ರದೇಶದಲ್ಲಿ ಹೆಚ್ಚು ಮಾತಾಡ್ತಾ ಇದ್ದಾರೋ ಅವ್ರದ್ದೇ ಒಂದು ಪ್ರತ್ಯೇಕ ರಾಜ್ಯವಾಯಿತು ರಾಜ್ಯವಾದ ಮೇಲೆ ನಾವು ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದೆವು ಹಾಗೆ ಶಿಕ್ಷಣ ನೀತಿಯನ್ನು ರೂಪಿಸುವಾಗ ಶಿಕ್ಷಣದಲ್ಲಿ ಯಾವ ಭಾಷೆ ಇರಬೇಕು ಅನ್ನುವಂಥ ಒಂದು ದೊಡ್ಡ ಚರ್ಚೆ ಕೂಡ ನಡೀತು ಆವಾಗ ನಾವು ಕರ್ನಾಟಕದವರು ಕನ್ನಡ ಭಾಷೆ ಇರಬೇಕು ಅಂತೇಳಿ ಕನ್ನಡ ಭಾಷೆಯನ್ನು ನಾವು ಶಿಕ್ಷಣ ಭಾಷೆಯನ್ನಾಗಿ ರೂಪಿಸಿರುವಂಥದ್ದು ಅದೊಂದು ಚರಿತ್ರೆ ಅದು ಅದಕ್ಕಾಗಿ ಬೇಕಾದಷ್ಟು ಹೋರಾಟಗಳು ನಡೆದಿರುವಂಥದ್ದು ಅನೇಕ ಮಹನೀಯರು ತ್ಯಾಗಗಳನ್ನು ಮಾಡಿರುವಂಥದ್ದು ನಮಗೆ ಗೊತ್ತಿರುವಂಥದ್ದೇ ಈ ಕನ್ನಡ ಭಾಷೆಯನ್ನು ಶಿಕ್ಷಣದಲ್ಲಿ ನಾವು ಅಳವಡಿಸಿದಾಗ ಅದನ್ನು ವಿದ್ಯಾರ್ಥಿಗಳಿಗೆ ಕೊಡುವಾಗ ಇಂಗ್ಲೀಷ್ ಅನ್ನುವಂಥ ಒಂದು ಭಾಷೆ ಇಡೀ ಭಾರತದಲ್ಲಿ ಒಂದು ಪ್ರಬಲವಾಗಿ ಬೆಳೆದಿತ್ತು ಹೀಗಾಗಿ ಮಕ್ಕಳಿಗೆ ಕನ್ನಡದಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ದೊಡ್ಡ ಸವಾಲವನ್ನು ನಾವು ಈ ಹತ್ತೊಂಬತ್ತು ನೂರ ಐವತ್ತು ಅರುವತ್ತು ಎಪ್ಪತ್ತರ ದಶಕದಲ್ಲಿ ಎದುರಿಸ್ತೇವೆ ಮತ್ತು ಎಲ್ಲ ಕನ್ನಡ ಲೇಖಕರು ಹೋರಾಟಗಾರರು ಕನ್ನಡದ ಜನ ಇಲ್ಲ ನಾವು ಕನ್ನಡ ಭಾಷೆಯನ್ನು ಮಾತಾಡ್ತಾ ಇರೋದರಿಂದ ನಾವು ಕನ್ನಡ ಭಾಷೆಯಲ್ಲೇ ಕಲಿಬೇಕು ಮತ್ತು ಕನ್ನಡ ಭಾಷೆಗೇ ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂತಹ ಒಂದು ಚಟುವಟಿಕೆಗಳು ಕರ್ನಾಟಕದಾದ್ಯಂತ ನಡೆದು ಸಮಸ್ಯೆ ಏನು ಅಂತಂದರೆ ಆದರೆ ಕನ್ನಡ ಭಾಷೆಗಿಂತಲೂ ನಾವು ಹೆಚ್ಚು ಇಂಗ್ಲೀಷ್ ಭಾಷೆಗೆ ಮಹತ್ವ ಕೊಟ್ಟು ಇಂಗ್ಲೀಷ್ ಭಾಷೆಯಲ್ಲೇ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ನಮ್ಮ ಮಕ್ಕಳು ಕಲಿಬೇಕು ಇಂಗ್ಲೀಷ್ ಕಲಿತಾಗ ಮಾತ್ರ ಅವ್ರಿಗೂ ಅವಕಾಶಗಳು ಸಿಗುತ್ತೆ ಉದ್ಯೋಗಗಳು ಸಿಗುತ್ತೆ ಅವರಿಗೊಂದು ಮರ್ಯಾದೆ ಸಿಗುತ್ತೆ ಗೌರವ ಸಿಗುತ್ತೆ ಅದರಿಂದ ಅವರು ಉತ್ತಮ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಇಡೀ ಕನ್ನಡ ಜನ ಈ ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನದ ಹೊತ್ತಿಗೆಲ್ಲ ಒಂದು ತೀರ್ಮಾನಕ್ಕೆ ಬಂದಾಗ್ಬಿಟ್ಟಿತ್ತು ಅವರು ಇಂಗ್ಲೀಷ್ ಭಾಷೆ ಕನ್ನಡಕ್ಕೆ ದೊಡ್ಡ ಸವಾಲಾಗಿತ್ತು ಅಂಥೇಳಿ ನಾವೆಲ್ಲ ಭಾವಿಸಿಕೊಂಡು ಇಂಗ್ಲೀಷನ್ನು ಎದುರಿಸುವ ಅನೇಕ ಬಗೆಯ ಹೋರಾಟಗಳನ್ನು ಚಿಂತನೆಗಳನ್ನು ಕನ್ನಡ ನಾಡಿನಲ್ಲಿ ನಾವು ಮಾಡಿಕೊಂಡು ಬಂದೆವು ಆದರೂ ಕೂಡ ಕನ್ನಡ ಅದು ಒಂದು ಆತಂಕವನ್ನು ಎದುರಿಸ್ತಾ ಇರುವಂಥದ್ದು ಕನ್ನಡ ನಾಡಿನಲ್ಲಿಯೇ ಅದು ಕಳೆದು ಹೋಗುತ್ತೆ ಅನ್ನುವಂಥ ಆತಂಕ ನಮಗೆಲ್ಲ ಆರಂಭ ಆಗಿರುವಂಥದ್ದು ಇದರ ನಡುವೆ ಇನ್ನೊಂದು ಸಮಸ್ಯೆ ಹುಟ್ಟುಗೊಂಡಿದೆ ಅಂತೇಳಿ ಕಿವಿನ ಕೆ ವಿ ನಾರಾಯಣ ಅವರು ಪ್ರಸ್ತಾಪ ಮಾಡ್ತಾರೆ ಅದು ಏನು ಸಮಸ್ಯೆ ಅಂತಂದರೆ ಕನ್ನಡ ಭಾಷೆಯ ಒಳಗಡೆನೇ ಇರುವಂತಹ ಕನ್ನಡ ನಾಡಿನ ಒಳಗಡೆನೇ ಇರುವಂತಹ ಅನೇಕ ಸಮುದಾಯಗಳು ತಮ್ಮ ಮನೆಯ ಮಾತನ್ನಾಗಿ ಮಾಡಿಕೊಂಡಿರತಕ್ಕಂತಹ ಭಾಷೆಗಳೇ ಇವತ್ತ ಕನ್ನಡ ಭಾಷೆಗೆ ಒಂದು ದೊಡ್ಡ ಸವಾಲಾಗಿದೆ ಅಂತ ಅವರೊಂದು ಪ್ರಮೇಯವನ್ನು ಮುಂದಿಡ್ತಾರೆ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಕೊಡವ ಭಾಷೆ ಇದೆ ತುಳು ಭಾಷೆ ಇದೆ ಕೊಂಕಣಿ ಭಾಷೆ ಇದೆ ಬ್ಯಾರಿ ಭಾಷೆ ಇದೆ ಇನ್ನು ಬೇರೆ ಬೇರೆ ಈ ಉತ್ತರ ಕರ್ನಾಟಕದ ಧಾರವಾಡ ಕನ್ನಡ ಇದೆ ಬೀದರ್ ಕನ್ನಡ ಇದೆ ಗುಲ್ಬರ್ಗ ಕನ್ನಡ ಇದೆ ಅಂದರೆ ಇವೆಲ್ಲವೂ ಕೂಡ ಕನ್ನಡ ನಾಡಿನ ಒಳಗಡೆನೇ ಇರತಕ್ಕಂಥ ಕನ್ನಡಗಳಿವೆ ಬೇರೆ ಬೇರೆ ಸಮುದಾಯಗಳು ಮಾತಾಡ್ತಾ ಇರುವಂಥ ಕನ್ನಡಗಳಿವೆ ಅಂದರೆ ಈ ಭಾಷೆಯನ್ನು ಮಾತಾಡ್ತಕ್ಕಂತಹ ಕನ್ನಡಿಗರು ನಮಗೊಂದು ಪ್ರತ್ಯೇಕ ಅಸ್ತಿತ್ವ ಬೇಕು ನಮಗೊಂದು ಪ್ರತ್ಯೇಕ ಶೈಕ್ಷಣಿಕ ಮಾನ್ಯತೆ ಬೇಕು ಒಂದು ಪ್ರತ್ಯೇಕ ರಾಜಕೀಯ ಮಾನ್ಯತೆ ಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ನಮ್ಮ ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಈ ಭಾಷೆಗಳು ನಮ್ಮ ಮೂಲ ಭಾಷೆಗಳು ಈ ಭಾಷೆಗಳ ಜೊತೆಗೆ ನಾವು ಬದುಕ್ತಾ ಇದ್ದೇವೆ ಹೀಗಾಗಿ ಅವಳಿಗೊಂದು ಪ್ರತ್ಯೇಕ ಅಸ್ತಿತ್ವವನ್ನು ನೀವು ಕೊಡಬೇಕು ಹೀಗಾಗಿ ತುಳುನಾಡಿಗೆ ಒಂದು ಪ್ರತ್ಯೇಕ ಭಾಷೆ ಬೇಕು ಈ ತುಳು ಭಾಷೆಯನ್ನು ಒಂದು ಸಂವಿಧಾನದ ಭಾಗವನ್ನಾಗಿ ಮಾಡಬೇಕು ಕೊಡುವ ಭಾಷೆಯನ್ನು ಭಾಗವನ್ನಾಗಿ ಮಾಡಬೇಕು ಅಥವಾ ಈ ಬ್ಯಾರಿ ಭಾಷೆಯನ್ನು ಮಾಡಬೇಕು ಅಥವಾ ಈ ಬೆಳಗಾವ್ ಧಾರವಾಡ ಬೀದರ್ ಗುಲ್ಬರ್ಗ ರಾಯಚೂರು ಈ ಭಾಗದಲ್ಲಿ ಏನು ಒಂದು ಕನ್ನಡದ ಬಳಕೆ ಇದೆ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಬೇಕು ಈ ಪ್ರಾಧಾನ್ಯತೆ ನೀಡಲಾರದೆ ನಮ್ಮನ್ನೆಲ್ಲ ರಾಜಧಾನಿಯಿಂದ ಹೊರಗಿಡ್ತಾ ಇದ್ದಾರೆ ಆಡಳಿತದಿಂದ ಹೊರಗಿಡ್ತಾ ಇದ್ದಾರೆ ಉದ್ಯೋಗದಿಂದ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ನಮ್ಮ ನಡುವೆ ಸೃಷ್ಟಿಯಾಗಿವೆ ಆದ್ದರಿಂದ ಇವತ್ತು ಕನ್ನಡ ಒಂದು ಇಂಗ್ಲೀಷ್ ಭಾಷೆಯ ಜೊತೆಗೆ ಯಾವ ಥರದ ಒಂದು ಸಂವಾದ ಮಾಡಿಕೊಂಡು ಅದನ್ನು ಮೀರುವ ಬಗೆಯನ್ನು ಚಿಂತನೆ ಮಾಡ್ತಾ ಇತ್ತೋ ಈಗ ತನ್ನ ಜೊತೆಗೇ ಇರತಕ್ಕಂಥ ಭಾಷೆಗಳ ಜೊತೆಗೆ ಒಂದು ಸಂವಾದ ಮಾಡತಕ್ಕಂಥ ಮತ್ತು ಅದ್ರ ಜೊತೆಗೆ ಸ್ಪರ್ಧೆ ಮಾಡತಕ್ಕಂಥ ಪ್ರಮೇಯ ಬಂದುಬಿಟ್ಟಿದೆ ಈಗ ತುಳು ಮಾತನಾಡತಕ್ಕಂಥ ಸಮುದಾಯಗಳು ತುಳು ಭಾಷೆನೇ ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದಾವೆ ಆದರೆ ಕನ್ನಡ ಭಾಷೆ ಮುಖ್ಯ ಅಥವಾ ಅಲ್ಲವೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಇಂಗ್ಲೀಷ್ ಭಾಷೆ ಬೇಕು ಅಂತೇಳಿ ಈ ಉಪಭಾಷೆಗಳು ಅಥವಾ ಕನ್ನಡದ ಭಾಷೆಯ ಭಾಗವಾಗಿರ್ತಕ್ಕಂಥ ಎಲ್ಲ ಭಾಷೆಗಳು ಇಂಗ್ಲೀಷ್ ಭಾಷೆಯನ್ನು ಅವರು ನಿರಾಕರಿಸ್ತಾ ಇಲ್ಲ ಇಂಗ್ಲೀಷ್ ಭಾಷೆಯನ್ನು ಒಪ್ಪಿಕೊಳ್ತಾ ಇದ್ದಾರೆ ಅವರು ಇಂಗ್ಲೀಷ್ ಭಾಷೆಯನ್ನು ಒಪ್ಪಿಕೊಂಡು ತಮ್ಮ ಮನೆ ಮಾತುಗಳು ಉಳಿಬೇಕು ಅಂತೇಳಿ ವಾದ ಮಾಡ್ತಾಯಿದ್ದಾರೆ ಆದರೆ ಇವರು ವಾದ ಮಾಡುವಾಗ ಕನ್ನಡ ಭಾಷೆಯನ್ನು ಅವರು ಹೇಗೆ ನೋಡ್ತಾರೆ ಕನ್ನಡ ಭಾಷೆ ಬೇಕು ಅಥವಾ ಬೇಡು ಅಂತ ಹೇಳ್ತಾ ಇದ್ದಾರೋ ಅಥವಾ ಕನ್ನಡವನ್ನು ಉಳಿಸಿಕೊಂಡೇ ನಾವು ಈ ಉಪಭಾಷೆಗಳನ್ನು ಉಳಿಸಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದು ಇವತ್ತಿನ ದೊಡ್ಡ ಸವಾಲಿದು ಅಂದರೆ ಇವೆಲ್ಲ ಹುಟ್ಟತಕ್ಕಂಥದ್ದು ಮೇಲೋಟಕ್ಕೆ ನಮಗೆ ಒಂದು ರಾಜಕೀಯ ಕಾರಣಕ್ಕಾಗಿ ಅನಿಸುತ್ತೆ ಒಂದು ರಾಜಕಾರಣ ತನ್ನ ಓಟನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಮತ್ತು ಜನರನ್ನು ಭಾವನಾತ್ಮಕವಾಗಿ ತನ್ನಡೆಗೆ ಸೆಳಿಲಿಕ್ಕೆ ಈ ಥರದ ಕೆಲವು ಚಿಂತನೆಗಳನ್ನು ಸಮಾಜದಲ್ಲಿ ಹರಿಬಿಡುತ್ತೆ ಜನಗಳು ಆ ಚಿಂತನೆಯಲ್ಲಿ ಮುಳುಗೋಗ್ಬಿಡ್ತಾರೆ ಬೇರೆ ಸಮಸ್ಯೆಗಳ ಕಡೆ ಗಮನ ಹರಿಸೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಇದೆ ಅದು ಏನೇ ಇದ್ದರೂ ಕೂಡ ಕನ್ನಡ ಭಾಷೆ ಅನ್ನುವಂಥದ್ದು ಇಂಗ್ಲೀಷ್ ಭಾಷೆಯ ಜೊತೆಗೆ ಯಾವ ಥರದ ಒಂದು ಸವಾಲನ್ನು ಎದುರಿಸ್ತಾ ಇತ್ತೋ ಹೇಗೆ ಆ ಇಂಗ್ಲೀಷ್ ಭಾಷೆಯನ್ನು ಮೀರಿ ತನ್ನ ತನ್ನ ಉಳಿಸಿಕೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇತ್ತು ಇವತ್ತು ಅಷ್ಟೇ ಪ್ರಬಲವಾಗಿ ತನ್ನ ಜೊತೆಗಿರ್ತಕ್ಕಂಥ ಭಾಷೆಗಳ ಜೊತೆಗೂ ಸಂವಾದ ಮಾಡಬೇಕಾಗಿದೆ ಮತ್ತು ಅವುಗಳನ್ನು ಮೀರಿ ತನ್ನ ಅಸ್ತಿತ್ವವನ್ನು ಒಪ್ಪಿಕೊಳ್ಬೇಕಾಗಿದೆ ಈಗ ಕೊಡವ ಮಾತಾಡ್ತಕ್ಕಂಥವ್ರು ಒಂದು ಕೊಡವ ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ವಾದ ಮಾಡ್ತಾರೆ ತುಳು ಮಾತಾಡ್ತಕ್ಕಂಥವ್ರು ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ವಾದ ಮಾಡ್ತಾರೆ ಹೈದರಾಬಾದ್ ಕರ್ನಾಟಕದ ಜನ ನಮಗೊಂದು ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಏನನ್ನು ಸೂಚಿಸುತ್ತೆ ಅಂತಂದರೆ ಕನ್ನಡ ಅನ್ನುವಂಥದ್ದು ಇಡೀ ಕರ್ನಾಟಕದ ಪ್ರಾದೇಶಿಕತೆಯನ್ನು ಒಳಗೊಂಡಿರುವಂಥ ಇಡೀ ಕರ್ನಾಟಕದ ಪ್ರಾದೇಶಿಕತೆಯ ಅಸ್ಮಿತೆಯನ್ನು ಸೂಚಿಸ್ತಕ್ಕಂಥ ಒಂದು ಪದವಾಗಿ ಒಂದು ಚಿಂತನೆಯಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತ ಅದರ ಸವಾಲು ಏನು ಅಂತಂದರೆ ಅದೇ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಅದೇ ಸಮುದಾಯಗಳು ನಮಗೊಂದು ಪ್ರತ್ಯೇಕ ಅಸ್ತಿತ್ವ ಬೇಕು ಅಂತೇಳಿ ವಾದ ಮಾಡ್ತಾ ಇರುವಂಥದ್ದು ಈ ಪ್ರತ್ಯೇಕ ಅಸ್ತಿತ್ವ ಬೇಕು ಅಂತೇಳಿ ವಾದ ಮಾಡತಕ್ಕಂಥ ಈ ಜನಗಳು ಕನ್ನಡದ ಬಗ್ಗೆ ಯಾವ ನಿಲುವನ್ನು ತಾಳಿದ್ದಾರೆ ಕನ್ನಡದ ಬಗ್ಗೆ ಯಾವ ಥರದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿದರೆ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ ಯಾಕಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ತಂದೆ ತಾಯಿಗಳು ಯಾವ ಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ ಬಯಸ್ತಾ ಇದ್ದರೂ ನೀವು ಆ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಿ ಯಾಕೆ ನೀವು ಒತ್ತಾಯ ನಿಮ್ಮ ಪ್ರಾ ಪ್ರಾದೇಶಿಕ ಭಾಷೆಯನ್ನು ಅವರು ಬಳಸಬೇಕು ಕಲಿಬೇಕು ಅಂತೇಳಿ ಬಯಸ್ತೀರಿ ಅಂತೇಳಿ ತೀರ್ಪು ನೀಡಿತು ಅಂದರೆ ಈ ತೀರ್ಪು ನೀಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಎಲ್ಲ ಕನ್ನಡ ನಾಡಿನ ತಂದೆ ತಾಯಿಗಳು ತಮ್ಮ ಮೌ ಮಕ್ಕಳ ಭವಿಷ್ಯದ ಉದ್ಧಾರಕ್ಕಾಗಿ ಮತ್ತು ತಮ್ಮ ಮಕ್ಕಳು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕಾಗಿ ಇಂಗ್ಲೀಷ್ ಅಗತ್ಯ ಇದೆ ಅಂತೇಳಿ ವಾದ ಮಾಡಿರ್ತಕ್ಕಂಥವ್ರು ಮತ್ತು ತಮ್ಮ ಇಡೀ ಮಕ್ಕಳನ್ನು ಅವರು ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಇರತಕ್ಕಂಥದ್ದು ಇಂಗ್ಲೀಷ್ ಶಾಲೆಗಳು ಮುಚ್ತಾ ಇರತಕ್ಕಂಥದ್ದು ಇಂಗ್ಲೀಷ್ ಕನ್ನಡ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಅಂದರೆ ಇವೆಲ್ಲವೂ ಇದ್ದಾವಲ್ಲ ಇವೆಲ್ಲವೂ ಕೂಡ ಒಂದು ಕನ್ನಡ ಭಾಷೆಗೆ ಈ ಶತಮಾನದ ಬಹುದೊಡ್ಡ ಸವಾಲುಗಳು ಅಂತ ಮತ್ತು ಈಗ ಎರಡು ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಇದ್ದಾರೆ ಈ ಕನ್ನಡ ನಾಡಿಗೆ ಅನೇಕ ವಲಸೆ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದು ತೆಲುಗುರಿರ್ಬೋದು ಮಲಯಾಳಿಗರಿರ್ಬೋದು ಮರಾಠಿಗರಿರ್ಬೋದು ಯಾರೇ ಇರ್ಬೋದು ಅವರಿಗೆ ಯಾವ ಥರದ ಒಂದು ಭಾಷೆಯನ್ನು ಕಲಿಸ್ಬೇಕು ನಾವು ಅಂದ್ರೆ ಕನ್ನಡ ಭಾಷೆಯನ್ನು ಕಲಿಸ್ಬೇಕು ಅಥವಾ ಅವರ ಭಾಷೆಯಲ್ಲಿಯೇ ನಾವು ಶಾಲೆಗಳನ್ನು ತೆಗೆದು ಅದಕ್ಕೆ ಅಧ್ಯಾಪಕರ ನೇಮಕ ಮಾಡಿ ಅದೇ ಭಾಷೆ ಕಲಿಯಲಿಕ್ಕೆ ನಾವು ಪಠ್ಯಗಳನ್ನು ಮಾಡಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಸವಾಲೇ ಅಂದರೆ ಈ ಕನ್ನಡದ ಪ್ರಶ್ನೆ ಇದೆಯಲ್ವಾ ಕನ್ನಡ ಉಳಿಸಿಕೊಳ್ಳುವ ಒಂದು ಪ್ರಶ್ನೆ ಇದೆಯಲ್ವಾ ಅದು ಭಾಳ ಕಗ್ಗಂಟಾಗಿರ್ತಕ್ಕಂಥದ್ದು ಆದ್ದರಿಂದ ಮೊದಲು ನಾವು ಭಾಳ ಪ್ರಾಥಮಿಕವಾಗಿರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆಮೇಲೆ ಕನ್ನಡ ಕಟ್ಟುವ ಕೆಲಸವನ್ನು ಮಾಡಬೇಕು ಕನ್ನಡ ಯಾವ್ಯಾವ ಬಗೆಯ ಒಂದು ಸಮಸ್ಯೆಯನ್ನು ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಕೆ ವಿ ನಾರಾಯಣ ಅವರು ಈ ಕನ್ನಡ ಈ ಶತಮಾನದ ಸವಾಲುಗಳನ್ನುವಂತಹ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ ಹೀಗಾಗಿ ನಾವು ಕನ್ನಡದ ಒಂದು ಅಸ್ತಿತ್ವವನ್ನು ಎಲ್ಲಿ ಹುಡುಕಬೇಕು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಹಾಗೆ ಚಿಂತನೆ ಮಾಡಿ ಕನ್ನಡದ ಅಭಿಮಾನವನ್ನು ಕನ್ನಡದ ಪ್ರೀತಿಯನ್ನು ಕನ್ನಡವನ್ನು ಬೆಳೆಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕಾಗಿದೆ ಇಲ್ಲಿವರೆಗೆ ನೀವು ಕೆ ವಿ ನಾರಾಯಣವರ ಕನ್ನಡ ಶತಮಾನದ ಸವಾಲುಗಳು ಅನ್ನುವ ಪ್ರಬಂಧದ ಬಗ್ಗೆ ಒಂದು ಸಂವಾದವನ್ನು ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ ಎಲ್ಲರಿಗೂ ಧನ್ಯವಾದಗಳು